ಪೇಜ್ನಲ್ಲಿ ರೋಹಿಣಿ ಮೇಲೆ ರೂಪ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಾನನಷ್ಟ ಮೊಕದ್ದಮೆ ಹಾಕೋದಾಗಿ ಎಚ್ಚರಿಕೆ ನೀಡಿದ್ದಾರೆ ರೂಪ. ಎಫ್ಬಿ ಪೋಸ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ. ಕಾನೂನು ಹೋರಾಟಕ್ಕೂ ಕೂಡ ರೆಡಿ ಅಂತ ಹೇಳಿದ್ದಾರೆ ರೂಪ ಮೌದ್ಗಿಲ್. ಗೆಟ್ ವೆಲ್ ಸೂನ್ ಅಂತ ನನಗೆ ಹೇಳಿದ್ದಾರಲ್ಲ ಪ್ರೆಸ್ನಲ್ಲಿ, ಇವತ್ತು ರೋಹಿಣಿ ಸಿಂಧೂರಿ ಏನು ಹೇಳಿದ್ದಾರೆ ಅಂತ ಹೇಳಿ ಕೇಳಿದ್ದಾರೆ. ಎಫ್ಬಿ ಪೇಜ್ನಲ್ಲಿ ರೋಹಿಣಿ ಮೇಲೆ ರೂಪ ಮತ್ತೊಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಮಾನ ನಷ್ಟ ಮೊಕದ್ದಮೆ ಹಾಕೋದಾಗಿ ದಿ ರೂಪ ಎಚ್ಚರಿಕೆ ನೀಡಿದ್ದಾರೆ. ಎಫ್ಬಿ ಪೋಸ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕಾನೂನು ಹೋರಾಟಕ್ಕೂ ಕೂಡ ರೆಡಿ ಅಂತ ಹೇಳಿ ಹಾಕಿದ್ದಾರೆ. ಎಫ್ ಪಿ ಪೋಸ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆಯ ಪ್ರಸ್ತಾಪವನ್ನು ಮಾಡಿದ್ದಾರೆ. ಗೆಟ್ ವೆಲ್ ಸೂನ್ ಅಂತ ನನಗೆ ಹೇಳಿದ್ದಾರಲ್ಲ ಪ್ರೆಸ್ನಲ್ಲಿ, ಇವತ್ತು ರೋಹಿಣಿ ಸಿಂಧೂರಿ ಏನು ಹೇಳಿದ್ದಾರೆ? ಡಿಲಿಟೆಡ್ ನಗ್ನ ಚಿತ್ರಗಳ ಬಗ್ಗೆ ಮಾತಾಡ್ತಾರ? ನಂಬರ್ ಅವರದ್ದೇ ಅಲ್ವಾ? ಐ ಎಸ್ ಅಧಿಕಾರಿ ನಗ್ನ ಚಿತ್ರ ನ್ಯೂಡ್ ನೇಕೆಡ್ ಪಿಕ್ಸ್ ಕಳಿಸಬಹುದಾ? ಈ ರೀತಿಯ ಪಿಕ್ಸ್ ಕಳುಹಿಸಿದ್ದು ಯಾವ ಕಾರಣಕ್ಕಾಗಿ? ಸಂಧಾನಕ್ಕೆ ಅಂತ ಕೇಳಿದ್ದಾರೆ. ಎಸ್, ಪ್ರೂವ್ ಆಗಿರುವ ಪ್ರಿಲಿಮಿನರಿ ಎನ್ಕ್ವೈರಿ ವಿಷಯದಲ್ಲಿ ಮುಂದೆ ಶಿಕ್ಷೆ ಆಗದಂತೆ ತಡೆಯಲು ಕಳಿಸಿರಬಹುದಾ ಅನ್ನೋ ರೀತಿ ಪ್ರಶ್ನೆ ಮಾಡಿದ್ದಾರೆ. ಇದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ. ಗೆಟ್ ವೆಲ್ ಸೂನ್ ಅಂತ ಹೇಳೋದರ ಮೂಲಕ ಮೆಂಟಲ್ ಇಲ್ನೆಸ್ ಗೊತ್ತಾಗಿದೆ, ಅವರ ಅಭಿಪ್ರಾಯ ಎಷ್ಟು ಚೀಫ್ ಅಂತ ತೋರಿಸುತ್ತೆ ಅಂತ ಕೂಡ ಹಾಕಿದ್ದಾರೆ. ಎಸ್, ಒಟ್ಟಾರೆ ಅವರ ಅಭಿಪ್ರಾಯ ಎಷ್ಟು ಚೀಪ್ ಅಂತ ತೋರಿಸುತ್ತದೆ. ಆ್ಯಂಡ್ ಫಾರ್ ಶ್ಯೂರ್ ಇಟ್ ಈಸ್ ಡಿಫಾಮೇಷನ್ ವಿಚ್ ವಿಲ್ ಬಿ ಡಿಲಿಟೆಡ್ ವಿತ್ ಇನ್ ದ ಕೋರ್ಟ್ ಆಫ್ ಲಾ ಅಂತ ಹಾಕಿದ್ದಾರೆ ಎಂದು ಖಾರವಾಗಿ ಒಂದು ಪೋಸ್ಟನ್ನು ಕೂಡ ಮಾಡಿದ್ದಾರೆ ರೂಪ ಮೌದ್ಗಿಲ್ ಅವರು. ಒಟ್ಟಾರೆ ಅವರು ಡೆಫಾಮೇಷನ್ ಹಾಕೋದಕ್ಕೆ ನಾನು ರೆಡಿ ಇದ್ದೇನೆ, ಕಾನೂನು ಹೋರಾಟಕ್ಕೆ ರೆಡಿ ಇದ್ದೇನೆ ಅಂತ ಹೇಳಿ ಒಂದು ಮೆಸೇಜನ್ನು ಎಫ್ ಬಿ ಪೋಸ್ಟಲ್ಲಿ ಹಾಕಿದ್ದಾರೆ.